ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 186 ಕೌಶಲ್ಯಗಳಿಂದ ಚುಚ್ಚು ನುಡಿಗಳನ್ನು ಕೇಳಿದ ಭರತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಹೇಳ್ತಾನೆ, ನನ್ನ ತಾಯಿ ಮಾಡಿದಂಥ ಅಪರಾಧ ನಂದೇನು ಕೈಯಿಲ್ಲಮ್ಮ, ಮತ್ತು ನಾನು ಆಸೆ ಪಟ್ಟವನು ಅಲ್ಲ, ನೀನು ಒಬ್ಬ ಎಲ್ಲಾನು ತಿಳ್ಕೊಂಡಂಥ ಶ್ರೇಷ್ಠ ಸ್ತ್ರೀಯಾಗಿರುವಿ, ನಿನಗೆಲ್ಲ ಗೊತ್ತಿದೆ. ನಾನು ಮತ್ತು ನಾನು ಮತ್ತು ರಾಮನ ಮಧ್ಯೆ ಇದ್ದಂತಹ ವಿಶ್ವಾಸ ಪ್ರೀತಿಯನ್ನು ನಿನಗೆ ತಿಳಿದಂಥ ವಿಷಯ ಇದೆ. ಅದಕ್ಕೆ ಇಲ್ಲೇ ನಾನೇನು ನನ್ನ ತಾಯಿ ಹೇಳಿಲ್ಲ, ಆದರೆ ನನ್ನ ತಾಯಿನೂ ಇಂಥ ಒಂದು ಕೆಟ್ಟ ಬುದ್ಧಿಯವಳಲ್ಲ, ಇದನ್ನು ಯಾರು ಅವಳಿಗೆ ಹೇಳಿರಬೇಕು, ಎಂಥ ಮನುಷ್ಯ ಹೇಳಿರಬೇಕು ಅನ್ನೋದನ್ನು ಹೇಳ್ಕೊತ ಹೋಗ್ತಾನೆ. ಮೊದಲೇ ಹೇಳ್ತಾನೆ, ನನ್ನ ತಾಯಿ ಯಾರಾದರೂ ಒಬ್ಬ ಲೋಭಿ ಶೋಷಿಸುವ ಸಮಾಜವನ್ನು, ಕುಟುಂಬವನ್ನು, ವ್ಯಕ್ತಿಗಳನ್ನು ಶೋಷಿಸುವಂಥ ವ್ಯಕ್ತಿ, ಇಂಥ ಸಲಹೆಯನ್ನು ನನ್ನ ತಾಯಿಗೆ ನೀಡಿರಬೇಕು. ಇಲ್ಲ, ಪ್ರಜೆಗಳಿಂದ ತೆರಿಗೆ ಕಲೆಕ್ಟ್ ಮಾಡಿಕೊಂಡು ತಗೊಂಡು ಪ್ರಜೆಗಳ ಒಂದು ಸುಖಕ್ಕಾಗಿ, ಕಲ್ಯಾಣಕ್ಕಾಗಿ ಆ ತೆರಿಗೆ ಹಣವನ್ನು ವೆಚ್ಚ ಮಾಡೋದಂತ ಅಂದರೆ ಜನರ ತೆರಿಗೆಯನ್ನು ತಾವು ಲೂಟಿ ಮಾಡಿ ತಿನ್ನುವಂಥ ವ್ಯಕ್ತಿಗಳು ಅಥವಾ ರಾಜನು ಇಂತಹ ಸಲಹೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂಥವ್ರು ಯಾರೇ ನನ್ನ ತಾಯಿ ಕೊಟ್ರಿನ ಹೇಳಿ ಈ ವಿಚಾರಗಳನ್ನು ಭರತ ಮುಂದುವರಿಸ್ತಾನೆ. ಭರತನ ಮೂಲಕ ವಾಲ್ಮೀಕಿಯವರು ಇಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಮತ್ತು ಎಂಥ ವ್ಯಕ್ತಿಗಳಿದ್ದರೆ ಸಾಮಾಜಿಕ ವ್ಯವಸ್ಥೆ, ಕುಟುಂಬ ವ್ಯವಸ್ಥೆ ಮತ್ತು ದೇಶದ ವ್ಯವಸ್ಥೆ ಹಾಳಾಗ್ತಿದೆ ಅನ್ನೋದನ್ನು ಅಂಥ ವ್ಯಕ್ತಿಗಳನ್ನು ಆ ಕಾಲದಲ್ಲಿ ಗುರುತಿಸಿ ಇಲ್ಲಿ ಭರತನ ಮೂಲಕ ಈ ರೀತಿಯಾಗಿ ಹೇಳಿಸ್ತಾನೆ. ಅದನ್ನು ಮುಂದುವರಿಸಿ, ಯುದ್ಧ ಯೋಗಕ್ಷೇಮ ಉಲ್ಲಂಘಿಸುವಂತಹ ವ್ಯಕ್ತಿ ರಾಮನ ಗಡಿಪಾರ ಸಲಹೆ ನೀಡಿದವರೇ ಅಂತ ಕೇಳ್ತಾನೆ. ಯುದ್ಧ ಯೋಗಕ್ಷೇಮ, ಯುದ್ಧದಾಗೂ ಏನಿದೆ, ಯುದ್ಧ ಮಾಡಬೇಕಾಗಿದ್ರೆ ಅದಕ್ಕೊಂದು ಕಾರಣ ಇರಬೇಕು, ಅನಿವಾರ್ಯ ಬಂದಾಗ ಯುದ್ಧ ಮಾಡಬೇಕು. ಅನಿವಾರ್ಯ ಇಲ್ಲದೆ ರಾಜ್ಯ ವಿಸ್ತರಣೆಗಾಗಿ, ಇನ್ನೊಬ್ಬರನ್ನು ದೋಚುವುದಕ್ಕಾಗಿ, ಇವನು ಇನ್ನೊಬ್ಬರ ರಾಜ್ಯವನ್ನು ತಾವು ಪಡ್ಕೊಳ್ಳೋದಕ್ಕಾಗಿ ಏನು ಯುದ್ಧ ಮಾಡ್ತಾರಲ್ಲ, ಆ ಯುದ್ಧ ಧರ್ಮದ ಉಲ್ಲಂಘನೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಯುದ್ಧಗಳು ನಡೀತಾ ಇವೆ, ಯಾವ ಯುದ್ಧ ಧರ್ಮವನ್ನು ಪಾಲಿಸೋದಿಲ್ಲ. ಈಗ ನೀವು ಇದನ್ನು ತಗೊಳ್ರಿ ಎಕ್ಸಾಂಪಲ್, ಈಗ ನಡೆದಿಲ್ಲ ರಷ್ಯಾ ಮತ್ತು ಉಕ್ರೇನ್ದ ತಗೊಳ್ರಿ, ಅವು ಎಲ್ಲ ಏನಿದೆ ಅಂದರೆ ಈ ಸಂಪತ್ತನ ಈ ಗಲ್ಫ್ ಕಂಟ್ರಿದಾಗ ಎಷ್ಟು ಯುದ್ಧಗಳಾಗ್ಯಾವಲ್ಲ, ಆ ಎಲ್ಲ ಯುದ್ಧಗಳು ಏನಪ್ಪ ಅಂದ್ರೆ ಇನ್ನೊಬ್ಬರ ಸಂಪನ್ಮೂಲಗಳನ್ನ ತಾವು ಪಡಿಬೇಕನ್ನೋ ದುರುದ್ದೇಶದ ಯುದ್ಧಗಳಾಗ್ಯಾವ. ಅವು ನಿಜವಾದ ಯುದ್ಧ ನಿಯಮಗಳನ್ನು, ನೀತಿಯನ್ನು ಹೊಂದಿರುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಂತಹ ಲೋಭಿಗಳು ಇನ್ನೊಂದು ದೇಶದ, ಇನ್ನೊಂದು ರಾಜ್ಯದ, ಇನ್ನೊಬ್ಬ ವ್ಯಕ್ತಿಯ ಸಂಪತ್ತನ್ನು ಲೂಟ್ ಮಾಡುವ ಸಲುವಾಗಿ ಯುದ್ಧ ಮಾಡುವಂಥ ರಾಜರು, ದೇಶರು, ಜನರು ಅವರಂಥವ್ರು ಯಾರಾದರೆ ನಮ್ಮ ರಾಮನನ್ನು, ನನ್ನನಾದ ರಾಮನನ್ನು ಗಡಿಪಾರ ಮಾಡಲಿಕ್ಕೆ ನನ್ನ ತಾಯಿಗೆ ಸಲಹೆ ನೀಡಿರಬೇಕು ಅಂತ ಹೇಳ್ತಾನೆ. ಮುಂದುವರೆದು, ಅಕ್ಕಿ ವಟಾಣೆ ಪಾಯಸ ನೋಡ್ರಿ, ಆಗಿಂದೊಂದು ಆಹಾರ ಪದಾರ್ಥವನ್ನು ಹೇಳ್ತಾನೆ. ವಟಾಣೆ ಮತ್ತು ಅಕ್ಕಿ ಕೂಡಿಸಿ ಪಾಯಸ ಮಾಡುವಂಥದ್ದು ಒಂದು ಇದು ಪಾಕ ಶಾಸ್ತ್ರದಲ್ಲಿ ಬರುವಂಥ ಒಂದು ಅಡುಗೆ ಐಟ, ಅದನ್ನು ನೀವು ಡಿಶ್ ಅನ್ರಿ. ಇದು ಈ ಡಿಶ್ ಏನಿತ್ತು ಅವಾಗಿತ್ತು, ಈ ಪಾಯಸ ಮಾಡುವಂಥದ್ದು ಏನಿದೆಯಲ್ಲ ಅಡುಗೆ ಅದು, ಇದು ಯಾವ ರಾಮಾಯಣ ಕಾಲದಿಂದನೂ ಬಂದಂಥ ಅಡುಗೆ. ವಟಾಣೆ ಅಕ್ಕಿ ವಟಾಣೆ ಪಾಯಸ ಎರಡು ಕ್ಷೇರಿದ ಪಾಯಸ ಮಾಡಿದ್ದು, ಹುಗ್ಗಿ ಮಾಡಿದ್ದು. ಹೋಂತದ ಮಾಂಸ ನೈವೇದ್ಯ ನೀಡದವನಿಂದ, ರಾಮನ ಸಾಮರ್ಥ್ಯ ಅರಿಯದವನಿಂದ ಕುಕೃತ್ಯ ನಡೆಯುತ್ತೆ. ನನ್ನ ತಾಯಿ ಮತ್ತು ಇಂಥವ್ರು ಯಾರು ಸಲಹೆ ಮಾಡಿದ್ರ ಇಲ್ಲಿ ಒಂದು ಹೇಳ್ತಾನೆ, ಅವನು ದೇವರಿಗೆ ನೈವೇದ್ಯ ಬಗ್ಗೆ ಹೇಳ್ತಾನೆ, ನಿಮ್ಮ ಪೂರ್ವಜರಿಗೆ ನೈವೇದ್ಯ, ಒಟ್ಟಾಗಿ ನಿಮ್ಮ ದೈವಿ ಶಕ್ತಿಗಾಗಲಿ ಪೂರ್ವಜರಿಗಾಗಲಿ ನೈವೇದ್ಯ ಮಾಡಬೇಕಾದ್ರೆ ಎರಡು ಐಟಮ್ಗಳನ್ನು ಹೇಳ್ತಾನೆ. ಒಂದು ಯಾವ ಐಟಮ್ ಅಂದರೆ ಪಾಯಸ, ಆ ಪಾಯಸ ಎತ್ತರದು ಅಕ್ಕಿ ಮತ್ತು ವಟಾಣೆಯಿಂದ ತಯಾರು ಮಾಡಿದಂಥ ಪಾಯಸ ನೀವು ನೈವೇದ್ಯ ಕೊಡಬೇಕು. ಎರಡನೇ ನೈವೇದ್ಯ ಯಾವುದಪ್ಪ ಅಂದರೆ ಇಲ್ಲಿ ನೋಡಿ ಆಹಾರ ಕ್ರಮದ ಬರುವುದಿಲ್ಲ, ಇಲ್ಲಿ ನೀವು ಹೋಂತದ
ಮಾಂಸದಿಂದ ತಯಾರು ಮಾಡಿದಂಥ ಅಡಿಗೆಯನ್ನು ಪದಾರ್ಥವನ್ನು ಆಹಾರ ಪದಾರ್ಥವನ್ನು ನೈವೇದ್ಯ. ಈಗ ನಾವು ಇದನ್ನು ಎರಡನ್ನೂ ನೋಡ್ತೇವೆ. ಎಲ್ಲಿ ಯಾವ ದೇವತೆಗಳು ಇಲ್ಲಿ ಇಲ್ಲಿ ದೇವತೆಗಳನ್ನು ನಾವು ನಾವು ಮಾಡಿದ್ದು ಅದನ್ನು ಎರಡು ಭಾಗ ಮಾಡ್ತೇವೆ, ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್, ಶಾಖಾಹಾರಿ ಮತ್ತು ಮಾಂಸಾಹಾರಿ ದೇವಗಳು. ಶಾಖಾಹಾರಿ ದೇವಗಳ ಮುಂದೆ ಎಲ್ಲ ಏನಾಗ್ತಿದೆ, ಎಲ್ಲ ಹಣ್ಣು ಹಂಪಲ ಇಂಥವೆಲ್ಲ ನಾವು ಮಾಡ್ತೇವೆ. ಆದರೆ ರಾಮಾಯಣ ಕಾಲದಲ್ಲಿ ಅವರು ಹೇಳ್ತಾರೆ ಅಕ್ಕಿ ಪಾಯಸ ಏನು, ಅಕ್ಕಿ ಮತ್ತು ಒಟಾಣಿಯಿಂದ ಮಾಡಿದ ಪಾಯಸ ಮಾತ್ರ ನೈವೇದ್ಯ ದೇವ ಅವ್ರಿಗೆ ಇರ್ತಿದೆ. ಇನ್ನು ಕ್ಷುದ್ರ ದೇವತೆಗಳು ಬರ್ತಾವೆ, ಕೆಲವೊಂದು ದೇವತೆಗಳು ಬರ್ತಾವೆ, ಬಲಿಪೀಠಗಳದಾವ ನೋಡೋಕೆ ಸಿಗ್ತಿದೆ ನಮಗೆ. ಹೆಚ್ಚಾಗಿ ಅಲ್ಲಿ ಗಂಡು ದೇವತೆಗಳು ಇರ್ತಾವೆ, ಹೆಣ್ಣು ದೇವತೆಗಳನ್ನು ಮಾಡಿರ್ತಾರೆ. ಈ ಬಲಿಪೀಠಗಳಲ್ಲಿ ಏನಾಗ್ತಿದೆ ಅಂದರೆ ಈ ಹೋಂತದ ಬಲಿ, ಹೋಂತ ಬಿಟ್ಟು ಮತ್ತೆ ಯಾವುದೂ ಇಲ್ಲ. ಮೊದಲಿನ ಜನನು ಹೋಂತದ್ದನ್ನು ಬಲಿ ಮಾಡಿಕೊಟ್ಟು ಕೊಡ್ತಿದ್ರು. ಇವತ್ತೇನೆಲ್ಲ ಕ್ವಾಣ ಕೊಡ್ತಾರೆ, ಅದನ್ನು ಕೊಡ್ತಾರೆ, ಇವತ್ತಂತೂ ಎಲ್ಲ ವ್ಯವಸ್ಥೆ ಕೆಟ್ಟು ಹೋಗಿದೆ. ಅದಕ್ಕೆ ನೈವೇದ್ಯ ರೂಪದಲ್ಲಿ ಕೊಡುವಂಥ ಈ ಎರಡು ಪದಾರ್ಥಗಳನ್ನು ಕೊಡದೇ ಇದ್ದಂಥ ವ್ಯಕ್ತಿ ಅಂದರೆ ಅವ ಏನು ಮಾಡಿದ ಈ ಇದರದ ಉಲ್ಲಂಘನೆ ಮಾಡಿದಂಗೆ. ಇದರ ಧಾರ್ಮಿಕ ಆಚರಣೆ ಏನಿದೆ, ಈ ನೈವೇದ್ಯ ಧರ್ಮ ಏನಿದೆ, ಆ ನೈವೇದ್ಯ ಧರ್ಮವನ್ನೇ ಇವರು ಉಲ್ಲಂಘನೆ ಮಾಡಿದಂಥ ಮನುಷ್ಯ ನನ್ನ ತಾಯಿಗೆ ಸಲಹೆ ಕೊಟ್ಟಿರಬೇಕು. ಮುಂದುವರಿದು ರಾಮನ ಸಾಮರ್ಥ್ಯ ಅರಿಯದವನಿಂದ ಕುಕೃತ್ಯ ನಡೆಯುತ್ತೆ. ರಾಮನ ಸಾಮರ್ಥ್ಯ ಗೊತ್ತಿಲ್ಲದಂಥ ವ್ಯಕ್ತಿಯೇ ರಾಮ ಯಾರು, ರಾಮನ ಸಾಮರ್ಥ್ಯ ಏನಿದೆ ಅದನ್ನು ತಿಳಿದೇ ಹೋದಂಥ ವ್ಯಕ್ತಿ ನನ್ನ ತಾಯಿಗೆ ಸಲಹೆ ಕೊಟ್ಟಿರಬೇಕು ಅಂತ ಹೇಳ್ತಾನೆ. ಮುಂದುವರಿದು ಗೋವು ಒದೆಯುವವ, ಆಕಳನ್ನು ಒದೆಯುವಂಥ ಮನುಷ್ಯ ನೋಡಿ, ಅಲ್ಲಿ ಆಕಳನ್ನು ಪೂಜಿಸ್ತಿದ್ರು. ಯಾಕೆ ಪೂಜಿಸ್ತಿದ್ರು ಅಂದರೆ ಆಕಳ ಏನಿದೆಲ್ಲ ಅದಕ್ಕೆ ಕಲ್ಪ ತರುವ ಅಂತ ಹೇಳ್ತೇವೆ ನಾವು. ಆಕಳ ಬೇಡಿದ್ದನ್ನು ಕೊಡ್ತಿದೆ. ರೈತನಿಗೆ ಹೊಲದ ಕೆಲಸ ಮಾಡಬೇಕಾಗಿದ್ದರೆ ಅಲ್ಲಿ ಬರುವಂಥ ಎತ್ತುಗಳೇನಿವೆಯಲ್ಲ ಅವು ಆಕಳಿಂದಲೇ ಸಿಗ್ತಾವ. ಆಕಳಿಂದ ಹಾಲು ಸಿಗ್ತಿದೆ, ಎಲ್ಲ ಡೈರಿ ಪ್ರಾಡಕ್ಟ್ ಸಿಗ್ತಿದೆ. ಆ ಥರ ಚರ್ಮ ಕೂಡ ಮೊಟ್ಟೆ ನೀರು ಹಾಸಲಿಕ್ಕೆ ಮೊಟ್ಟೆ ಬೇಕಾಗಿರ್ತದೆ, ಮತ್ತೇನೋ ಚರ್ಮದ ಪದಾರ್ಥಗಳನ್ನು ಮಾಡಬೇಕಾಗಿರ್ತದೆ. ಅವನ್ನೆಲ್ಲ ನೋಡಿ ಅದರ ಸಗಣಿನೂ ವಿಭೂತಿ ಆಗ್ತಿದೆ. ಒಂದು ಕನ್ನಡದಲ್ಲಿ ಗೀತೆನಿದೆ ನೋಡಿ, ನೀನಾರಿಗಾದೆ ಮಾನವ ಅಂತ ಅದ್ರಾಗ ಹೇಳ್ತಿದ್ದೆ ನಾವು, ಸುಟ್ಟರೆ ವಿಭೂತಿಯಾದೆ ಅಂತ ಅಲ್ಲಿ ಕ್ಲಿಯರ್ ಕಟ್ ಹೇಳ್ತಾರೆ ಅವರು. ಹಾಂ, ಆಕಳೇನಿದೆಯಲ್ಲ ಎಲ್ಲ ರೀತಿಯಿಂದನೂ ಅದು ಮನುಷ್ಯನಿಗೆ ಸಹಾಯಕವಿದೆ, ಸಹಕಾರಿ ಇದೆ, ಉಪಕಾರಿ ಇದೆ. ಅದಕ್ಕೆ ಆಕಳವನ್ನು ಅವ್ರೇನು ಮಾಡ್ತಾರೆ, ತಾಯಿ ಅಂತ ಪೂಜಿಸ್ತಿದ್ರು. ಇನ್ನೊಂದು ಬರ್ತಿದೆ, ಅನಾಥ ಮಕ್ಕಳು ತಾಯಿ ಜನ್ಮ ಕೊಡುತ್ತದೆ, ತಾಯಿ ತೀರ್ಕೊಂಡಾಗ ಅನಾಥ ಮಕ್ಕಳೇನಿರ್ತಲ್ಲ ಶಿಶುಗಳು, ಅವಕ್ಕೆ ಹಾಲು ಅವಕ್ಕೆ ಕೊಡಿಸ್ಬೇಕಾದ್ರೆ ಆಕಳ ಹಾಲು ಕೊಡಿಸ್ತಾರೆ ಅವರು. ಆಕಳ ಹಾಲದಲ್ಲಿ ಒಂದು ಏನಿದೆ ಜೀವ ಸತ್ವ ಏನಿದೆ ಅಲ್ಲ ಅದು ಬೇರೆ ಹಾಲಿನಿಂದ ಸಿಗುವುದಿಲ್ಲ ಅದು. ಅದಕ್ಕೆ ತಾಯಿ ನಂತರದ ಸ್ಥಾನ ಇಲ್ಲಿ ಆಕಳ ಪಡಿತಿದೆ. ಅದಕ್ಕೆ ಅಲ್ಲಿ ಭರತ ಹೇಳ್ತಾನೆ, ಆಕಳನ್ನು ಒದೆಯುವನು, ಒದಿದು ಬಡಿದು ಮಾಡ್ತಾರಲ್ಲ ಆಕಳ, ಅಂಥ ದುಷ್ಟ ಮನುಷ್ಯ ಅಂದರೆ ಆಕಳದ ಮಹತ್ವವನ್ನು ತಿಳಿದೆ ಅದನ್ನು ಒದಿದು ಅದನ್ನು ಹತ್ಯೆ ಮಾಡುವಂಥ ಜನ ಇದೆ. ಅಂಥ ಜನ ನನ್ನ ತಾಯಿಗೇನಾದರೂ ಸಲಹೆ ಕೊಟ್ಟರೇನಂತ ಅಂತಾನೆ. ಸ್ನೇಹಿತನಿಗೆ ಮೋಸ ಮಾಡುವವ, ರಾಮನ ಗಡಿಪಾರ ಸಲಹೆ ಸಮಾಜ ಬಹಿಷ್ಕೃತನು ನೀಡಿದನೆ. ಮತ್ತೆ ಮುಂದುವರೆದು ಹೇಳ್ತಾನೆ ಆಕಳನ್ನ ಒದಿಯುವಂಥ ಮನುಷ್ಯ. ಮುಂದು ಸ್ನೇಹಿತನಿಗೆ ಮೋಸ ಮಾಡುವಂಥ ಮನುಷ್ಯ, ಸ್ನೇಹಿತನ ಗೆಳೆತನ ಮಾಡ್ತೀವ್ರಿ ನಾವು, ನಮ್ಮ ಸ್ವಾರ್ಥಕ್ಕಾಗಿ ಗೆಳೆತನ ಮಾಡ್ತೀವಿ. ನಮಗೆ ಅವನು ಗೆಳೆಯ ಎಲ್ಲಿ ತನಕ ಉಪಕಾರಿ ಆಗಿರ್ತಾನೆ, ಉಪಯೋಗ ಆಗಿರ್ತಾನೆ, ಉಪಕಾರಿ ಅನ್ನೋಕ್ಕಿಂತ ಉಪಯೋಗ ಆಗಿರ್ತಾನೆ, ಪ್ರಯೋಜನಕಾರಿ ಆಗಿರ್ತಾನೆ, ಅಲ್ಲಿ ತನಕ ಸ್ನೇಹ ಅಂತ ಹೇಳ್ತೇವೆ. ಆ ಸ್ನೇಹಿತನಿಗೆ ಕಷ್ಟದ ಕೆಲಸ ಬಂದಾಗ, ಕಷ್ಟದ ಸ್ಥಿತಿಗತಿ ಬಂದಾಗ, ಬಿಕ್ಕಟ್ಟು ಅವನಿಗೆ ಎದುರಾದಾಗ ನಾವು ಅವನ ಸಮೀಪ ಹೋಗುವುದಿಲ್ಲ. ಅವ ಏನಾರ ನಮ್ಮಂದೆ ಕೇಳ್ಯಾನೋ, ಅವ ಮಾಡಿದಂಥ ನಮ್ಮ ಈ ಒಂದು ಸ್ನೇಹಿತ ಇದೆ, ಇಂತಹ ಇದು ಒಳ್ಳೆಯ ಸ್ನೇಹಿತ ಅಲ್ಲ. ಸ್ನೇಹಿತ ಅಂದ್ರೇನು ಜೀವಕ್ಕೆ ಜೀವ ಕೂಡ ಅವನ ಕಾಲ ಅಂದರೆ ಇಬ್ಬರದ್ದು ಏನಿದಿಲ್ಲ, ಸುಖ ದುಃಖದಲ್ಲಿ ಹಂಚಿಕೊಳ್ಳುವಂಥ ಸ್ನೇಹಿತರು ಇರಬೇಕು. ಅದೇ ಮುಂದುವರೆದು ಬರ್ತಿದೆ, ವಾಲಿ ಮತ್ತು ಸಾರಿ ಸುಗ್ರೀವ ಮತ್ತು ರಾಮನಲ್ಲಿ ಬರುವಂಥ ಸ್ನೇಹ ಏನಿದೆಯಲ್ಲ ಅದು ಇದೇ ರೀತಿ ಇರ್ತಿದೆ. ಅಲ್ಲಿ ಸ್ನೇಹ ಬಂದಾಗ ಸ್ವಾರ್ಥ ಇರಬಾರ್ದು. ಎಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಸ್ನೇಹಿತರು ಒಂದಾಗಿಯೇ ಇರಬೇಕು, ಸ್ನೇಹಿತನ ಹಿಂದೆ ಸಪೋರ್ಟ್ ಆಗಿಬಿಡ್ಬೇಕು. ಅದಕ್ಕೊಂದು ಸ್ನೇಹಿತ ಅಂತ ಕರೀತಾರೆ, ಅದಕ್ಕೊಂದು ಸ್ನೇಹ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಭರತ ಹೇಳ್ತಾನೆ, ಯಾರು ಕುತಂತ್ರಿಗಳು ತನ್ನ ಗೆಳೆಯನನ್ನು ನಡು ಬೀದಿಯಲ್ಲೇ ನಡು ದಾರಿಯಲ್ಲೇ ಬಿಟ್ಟು ಹೋಗುವಂಥ ವ್ಯಕ್ತಿ ಅಂದರೆ ಸ್ನೇಹದ ಒಂದು ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳದೆ ಧರ್ಮವನ್ನು ಅದರ ಧರ್ಮವನ್ನು ತಿಳಿದುಕೊಳ್ಳದೆ ಇರುವಂಥ ವ್ಯಕ್ತಿ ನನ್ನ ತಾಯಿಗೆ ಏನಾದರೂ ಸಲಹೆ ಕೊಟ್ಟನೆ ಅಂತ ಪ್ರಶ್ನೆ ಮಾಡ್ತಾನೆ. ಮುಂದುವರೆದು ಬಹಿಷ್ಕೃತನು
ಸಮಾಜದಿಂದ ಬಹಿಷ್ಕಾರ, ಕೆಟ್ಟ ಮನುಷ್ಯರನ್ನ ಏನು ಮಾಡ್ತಿದ್ರು, ಬಹಿಷ್ಕಾರ ಹಾಕಿಬಿಡ್ತಿದ್ರು. ಊರು ಬಹಿಷ್ಕಾರ ಹಾಕೋದು, ಸಮಾಜದಿಂದ ಬಹಿಷ್ಕಾರ ಹಾಕೋದೆಲ್ಲ ಮಾಡಿದ್ರು. ಮನೆಗಂಡ ಬಹಿಷ್ಕಾರ ಹಾಕ್ತಾರೆ, ಕೆಟ್ಟ ಮಗ ಹುಟ್ಟಿದ್ದಂದ್ರೆ ಮನೆಗೆ ಬರಬೇಡನೆ ಅಂತ ತಂದೆ ತಾಯಿ ಕಟ್ಟುನಿಟ್ಟಾಗಿ ಬಹಿಷ್ಕಾರ ಹಾಕಿಬಿಡ್ತಾರೆ. ಅಂಥವರು ಬಹಿಷ್ಕಾರ ಹಾಕಿರ್ತಾರೆ. ಅಂಥ ಒಬ್ಬ ದುಷ್ಟ ವ್ಯಕ್ತಿ, ಸಮಾಜಕ್ಕೆ ಬೇಡದಂಥ ವ್ಯಕ್ತಿ, ನನ್ನ ಅನ್ನ ರಾಮನನ್ನು ಗಡಿಪಾರ ಮಾಡುವಂತೆ ನನ್ನ ತಾಯಿಗೆ ಏನಾದರೂ ಸಲಹೆ ಮಾಡಿದನ, ಇಂಥ ದುಷ್ಟ ಜನ ಇತ್ತಂದರೆ ವ್ಯವಸ್ಥೆ ಹಾಳಾಗ್ತಿದೆ. ಅಂಥ ಜನ ಏನಾದರೂ ನಮ್ಮ ತಾಯಿಗೆ ಸಲಹೆ ಮಾಡಿದನೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಮರದ ಪಾತ್ರೆ ಹಿಡಿದು ಭಿಕ್ಷೆ ಬೇಡುವವ, ಮರದ ಪಾತ್ರೆ ಹಿಡಿದು ಭಿಕ್ಷೆ ಬೇಡುವವ. ಇಲ್ಲಿ ಒಂದು ಎವಲ್ಯೂಷನ್ ಹೇಳ್ತೀನಿ ನಿಮಗೆ. ಈಗ ಇಲ್ಲಿ ತನಕ ಏನು ಉತ್ಖನನಗಳಾಗ್ಯಾವಲ್ಲ, ಈ ಮಾನವ ಶಾಸ್ತ್ರದಲ್ಲಿ ಬರ್ತದೆ, ಆಂಥ್ರೋಪಾಲಜಿದಲ್ಲಿ ಬರ್ತಿದೆ. ಉತ್ಖನನ ಕಾಲಕ್ಕೆ ಹೆಚ್ಚಾಗಿ ಸಿಕ್ಕಿದ್ದು ಯಾವಂದರೆ ಈ ಸುಟ್ಟ ಮಡಿಕೆ ಪಾತ್ರೆಗಳನ್ನು ಸಿಗ್ತವೆ. ಅಂದರೆ ಈ ಉದ್ದಿಮೆ ಏನಿದೆ ನೋಡಿ, ಪಾತ್ರೆ ತಯಾರು ಮಾಡುವಂಥ ಉದ್ದಿಮೆ, ಕಂಬಾರನ ಕೆಲಸ ಏನಿದೆ, ಕಂಬಾರನ ಒಂದು ಅದು ಡಿವೈಸ್ ಏನಿದೆ, ಅದು ಈಗಿಂದಲ್ಲ, ಹಿಂದಿನಿಂದ. ಮನುಷ್ಯ ಹೆಂಗೆ ತಿಳುವಳಿಕೆ ಬರ್ತದಲ್ಲ ಹಂಗೆ ಟೆಕ್ನಾಲಜಿ, ಮನುಷ್ಯಾಗ ಮತ್ತು ಟೆಕ್ನಾಲಜಿಗೆ ರಿಲೇಷನ್ ಐತಿ. ಮನುಷ್ಯನಲ್ಲಿ ಏನು ವಿಕಾಸ ಆಗೋದು ಬಂದಿದೆ, ಆ ವಿಕಾಸಕ್ಕನುಗುಣವಾಗಿ ಅವನಲ್ಲಿ ತಿಳುವಳಿಕೆ, ಆಲೋಚನೆ, ಜೊತೆಗೆ ಅವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅವುಗಳನ್ನು ಆಧಾರ ಇದನ್ನು ಡಿಪೆಂಡ್ ಮಾಡಿದಂತಹ ನಮ್ಮ ತಂತ್ರಜ್ಞಾನ ಬೆಳೀತಾ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮನುಷ್ಯನ ಆಲೋಚನೆಯ ಕೂಸುಗಳವು. ಮನುಷ್ಯ ಯಾವ ರೀತಿ ವಿಚಾರ ಮಾಡುವುದಂದ್ರೆ ಭಾಳ ಎಲ್ಲ ನೋಡ್ಕೊಳ್ತಾನೆ, ಅಧ್ಯಯನ ಮಾಡ್ಕೊಳ್ತಾನೆ, ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದು ನಾವು ಏನು ಹೇಳ್ತೇವೆ, ವಿಜ್ಞಾನ ಅಂತ ಹೇಳ್ತೇವೆ. ವಿಜ್ಞಾನ ಒಂದು ವಿಧಿ, ಅದು ವಿಜ್ಞಾನವೇ ಅಂತ ಅಲ್ಲ, ಅದೇ ಸರ್ವಸ್ವಲ್ಲ. ವಿಜ್ಞಾನ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ, ವಿಧಿ ಆಗ್ತದೆ. ಅಲ್ಲಿ ಏನು ನಡೀತಾ ಇದೆ, ಇದಕ್ಕೆ ಕಾರಣ ಏನು, ಇದರ ಪರಿಣಾಮ ಏನು, ಇವನು ತಿಳ್ಕೊಳ್ಳೋ ಸಲುವಾಗಿ ಬರ್ತಿದೆ. ಅದಕ್ಕೆ ಅವನೇನು ಹೇಳ್ತಾನಂದರೆ, ಇಲ್ಲಿ ಮರದ ಪಾತ್ರೆ, ನಾವು ಇಲ್ಲಿ ತನಕ ಹೇಳೋದು ಬಹಳಷ್ಟನೇ ಸಂಶೋಧನೆಗಳಿಂದ ನಮಗೇನು ಬರ್ತಿದೆ, ಮೊದಲು ಮನುಷ್ಯ ಅದನ್ನು ಆವಿಷ್ಕಾರ ಮಾಡಿದ್ದು ಯಾವುದಪ್ಪ ಅಂದರೆ ಮಣ್ಣಿನಿಂದ ತಯಾರಾದಂಥ ಮಡಿಕೆಗಳು. ಇಲ್ಲಿ ಏನು ಬರ್ತಿದೆ ಅಂದರೆ ಮರದ ಪಾತ್ರೆ, ಮರದಾಗನ ಒಂದು ಮುಚ್ಚಳ ತಯಾರು ಮಾಡೋದು, ಮರದಾಗ ಮಡಿಕೆ ಇತ್ತು ಮಾಡೋದು, ಮರದಲ್ಲಿ ಮಡಿಕೆ ಮಾಡೋಕ್ಕೆ ಬರ್ತಿದ್ದೆ. ಆವಾಗ ಅಂಥ ಮರದ ಮಡಿಕೆಯನ್ನು ಹಿಡ್ಕೊಂಡು ಭಿಕ್ಷಾ ಬೇಡುವಂಥ ಜನ, ಭಿಕ್ಷಾ ಬೇಡುವಂಥ ವ್ಯಕ್ತಿ, ನನ್ನ ತಾಯಿಗೆ ಏನಾದರೂ ಬೋಧನೆ ಮಾಡಿದನ, ನನ್ನ ತಾಯಿಗೆ ತಲೆ ಕೆಡಿಸಿದನ ಅಂತ ಕೇಳ್ತಾನೆ. ಮುಂದೆ ಆಳಿನ ಹೆಂಡತಿ ಮಕ್ಕಳಿಗೆ ಊಟ ನೀಡದೆ ತಾನೇ ತಿನ್ನುವ ಪಾಪಿ ಸಲಹೆ ನೀಡಿದನು. ಮನೆಯಾಗ ಆಳು ಇಟ್ಟುಕೊಂಡಿರ್ತಾರೆ, ಆವಾಗ ವ್ಯವಸ್ಥೆ ಇತ್ತು, ಅದು ಜೀತದಾಳಗಳನ್ನು ಇಡ್ತಿದ್ರು, ಆಳು ಇಡ್ತಿದ್ರು ಹೊಲದ ಕೆಲಸ ಮಾಡೋಕೆ, ದನಕರುಗಳ ಕೆಲಸ ಮಾಡೋಕೆ, ಮನೆ ಕಸ ಹೊಡ್ಕ ಆಳು ಇಡ್ತಾರೆ. ಅವರಿಗೆ ಅಲ್ಲೇ ಒಂದು ಕಡೆಗೆ ಜೋಬಡಿ ಕಟ್ಟಿ ಕೊಡ್ತಿದ್ರು ಆ ಆಳು, ಆಳನ್ನು ಹೆಂಡತಿ ಮತ್ತು ಮಕ್ಕಳಿಗೆ. ಇಲ್ಲಿ ನೋಡಿ, ಇದೊಂದು ಶೋಷಣೆ ಸಿದ್ಧಾಂತನ. ಇಲ್ಲಿ ಆಳು ಇಟ್ಟುಕೊಂಡು ಆಳಿಗೂ ಸರಿಯಾಗಿ ಊಟ ಕೊಡುವಂಗಿಲ್ಲ, ಅವನ ಹೆಂಡತಿ ಮಕ್ಕಳಿಗೂ ಸರಿಯಾಗಿ ಊಟ ಕೊಡದೆ ಅವರಿಂದ ಕೆಲಸ ಮಾಡಿಸ್ಕೊಳ್ಳುವಂಥ ನೀಚ ಜನ, ನೀಚ ಒಡೆಯರು, ಯಜಮಾನರು ಇರ್ತಾರೆ ಭೂಮಿಯಾಗ. ಅಂಥವರೇನಾದರೂ ನನ್ನ ತಂದೆಗೆ, ನನ್ನ ತಾಯಿಗೆ ರಾಮನನ್ನು ಗಡಿಪಾರ ಮಾಡಲಿಕ್ಕೆ ಸಲಹೆ ಕೊಟ್ರ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಲೋಹ ವಿಷ ಮಾಂಸ ಸರಾಯಿ ಮಾರುವವ, ನೋಡಿ ಇವೆಲ್ಲ ಬಹಿಷ್ಕೃತ ಬಂದಿದೆ. ಲೋಹದ ವ್ಯಾಪಾರ ಮಾಡವ, ವಿಷದ ವ್ಯಾಪಾರ ಮಾಡವ, ಮಾಂಸದ ವ್ಯಾಪಾರ ಮಾಡವ, ಸರಾಯಿ ವ್ಯಾಪಾರ ಮಾಡವ. ಇವರು ಹೆಚ್ಚು ಕಡಿಮೆ ವ್ಯಾಪಾರ ಬುದ್ಧಿಯವರಿದ್ರಂದ್ರೆ ಇವರಿಗೆ ಮಾನವೀಯ ಮೌಲ್ಯಗಳ ಸಂಸ್ಕಾರ ಆಗಿರುವುದಿಲ್ಲ. ಭಾಳ ಚಂದ ಹೇಳ್ತಾರೆ ಇಲ್ಲಿ ವ್ಯಾಪಾರದ, ನಾವಲ್ಲಿ ಏನು ಎಥಿಕ್ಸ್ ಅಂತ ಹೇಳ್ತೇವೆ, ವ್ಯಾಪಾರದ ಎಥಿಕ್ಸ್ ಇರ್ತದೆ. ಶೋಷಣೆ ಮಾಡಬಾರ್ದು, ನಾವು ಉತ್ಪಾದನೆ ಮಾಡಬೇಕಾದ್ರೆ ಯಾವುದೇ ವಸ್ತು ಎಷ್ಟು ಖರ್ಚು ತಗಲಿರ್ತದೆ ತನ್ನ ಶ್ರಮ ಹಾಕಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹಾಕಿ ಪ್ರೈಸಿಂಗ್ ಮಾಡಬೇಕು. ಈಗ ನಾವೇನು ಮಾಡ್ತೇವೆ, 10 ರೂಪಾಯಿಗೆ ಬೆಳೆದಂಥ ವಸ್ತುವನ್ನು ಎಲ್ಲ ಕೂಡಿಸಿ ಅದನ್ನು 20 ರೂಪಾಯಿಗೆ ಮಾರ್ತೇವೆ, 10 ರೂಪಾಯಿಗೆ 10 ರೂಪಾಯಿ ಲಾಭವನ್ನು ತಗೊಳ್ತೇವೆ ನಾವು. ಇದು ನೀತಿ ಸರಿಯಲ್ಲ, ಇದು ಶೋಷಣೆಯ ನೀತಿ. ಅದನ್ನು ಕೂಡ ಹೇಳ್ತಾನೆ ಈ ವ್ಯಾಪಾರಗಳನ್ನು ಅಂತ 4 ಕೆಳಗಡೆ ಹೇಳ್ತಾನೆ. ಒಂದು ಲೋಹದ ವ್ಯಾಪಾರ ಮಾಡೋರು, ವಿಷದ ವ್ಯಾಪಾರ ಮಾಡೋರು, ಮಾಂಸದ ವ್ಯಾಪಾರ ಮಾಡೋರು, ಸರಾಯಿ ವ್ಯಾಪಾರ ಮಾಡೋರು, ಹೆಚ್ಚು ಕಡಿಮೆ ಇವರೆಲ್ಲ ಏನಿರ್ತಾರಂದ್ರೆ ಇವರೆಲ್ಲ ಮೋಸಗಾರರು ಇರ್ತಾರೆ, ಜನರನ್ನು ಶೋಷಣೆ ಒಳಪಡಿಸುವಂಥ ಜನ ಇರ್ತಿದೆ. ಇಂತಹ ಲೋಭಿಗಳು ನನ್ನ ತಾಯಿ ಏನಾದರೂ ರಾಮನನ್ನು ಅಯೋಧ್ಯದಿಂದ ಹೊರಗೆ ಹಾಕಲಿ ಸಲಹೆಯನ್ನು ಕೊಟ್ಟರೇನು ಅಂತ ಹೇಳ್ತಾನೆ. ವೃದ್ಧ ತಂದೆ ಹೆಂಡತಿ ಮಕ್ಕಳನ್ನು ಕೊಲ್ಲುವ ರಾಜನಂತ ಅವನು ಸಲಹೆ ಕೊಟ್ಟನು. ಇನ್ನು ಕೆಲವು ಮಂದಿ ರಾಜರಿರ್ತಾರ, ಅಪ್ಪನ ವೃದ್ಧ ಅಪ್ಪನ ಕೊಲ್ಲಕ್ಕೆ ಹಿಂದೇಟು ಹಾಕೋದಿಲ್ಲ. ಇತಿಹಾಸಕ್ಕೆ ಹೋಗಿಬಿಡ್ರಿ ನೀವು, ನಿಮಗೆ ಹೇಳ್ತೇನೆ ಈ ಮೊದಲನೇದು ಡೈನೆಸ್ಟಿ ಇಲ್ಲಿ ಇತಿಹಾಸದಾಗ ಭಾರತೀಯ ಇತಿಹಾಸ ಓದ್ತಾ ಹೋದ್ವಿ ಅಂದ್ರೆ
ಮೊದಲು ನಮ್ಮ ಇಲ್ಲಿ ತನಕ ಸಂಶೋಧನೆ ಆದ ನಂತರ ಮೊದಲೇ ಸಿಗೋದು ಡೈನೆಸ್ಟಿ ಯಾವುದಂದ್ರೆ ಅಶೋಕನಿಗಿಂತನೂ ಮೊದಲು ಮೌರ್ಯಕ್ಕಿಂತನೂ ಮೊದಲೇ ಡೈನೆಸ್ಟಿ ಹರಿಯಂಕ ಡೈನೆಸ್ಟಿ. ಆವಾಗ 16 ಜನಪದಗಳಿದ್ದು ಇದು ಹೆಚ್ಚು ಕಡಿಮೆ 6ನೇ ಮತ್ತು 5ನೇ ಶತಮಾನ ಕ್ರಿಸ್ತಿ ಶಕ ಪೂರ್ವ 6ನೇ ಮತ್ತು 5ನೇ ಶತಮಾನ ಅಂದರೆ ಮಹಾವೀರ ಮತ್ತು ಬುದ್ಧರ ಕಾಲದ ಬರ್ತಿದೆ. ಆವಾಗ 16 ಜನಪದಗಳಿದ್ದು ಆ 16 ಜನಪದಗಳಲ್ಲಿ ಒಂದು ಯಾರ್ದಪ್ಪ ಅಂದರೆ ಈ ಮಗಧರಾಜ ಅಂತ ಬರ್ತಿದೆ. ಅದನ್ನು ಬಿಂಬಸಾರ ಕಟ್ಟಿರ್ತಾನ. ಬಿಂಬಸಾರನ ಮಗ ಅಜಾತಶತ್ರು. ಇಲ್ಲಿ ನೋಡಿ, ಅಜಾತಶತ್ರುಗೆ ಏನಾಗಿರ್ತದೆ, ಆದಷ್ಟು ಬೇಗ ಸಿಂಹಾಸನ ಮ್ಯಾಗ ಕೂಡಬೇಕಾಗಿರ್ತದೆ. ಅಪ್ಪ ಮುಪ್ಪಾರನು ಕೂಡ ಸಿಂಹಾಸನ ಬಿಡ್ತಿದ್ದಿಲ್ಲ. ಸಿಂಹಾಸನ ಹಂಗೆ ರಾಜ ಅಂತ ಮಾಡ್ಕೊತ ಹೋಗ್ತಾನೆ. ಕಡೆಗೆ ಇವನು ಬ್ಯಾಸತ್ ಏನು ಮಾಡ್ತಾನಂದ್ರೆ ಅವರಪ್ಪನನ್ನು ಕೊಲೆ ಮಾಡ್ತಾನೆ. ಅಜಾತಶತ್ರು ತನ್ನ ತಂದೆಯಾದ ಬಿಂಬಸಾರನನ್ನು ಕೊಲೆ ಮಾಡಿ ತಾನು ಸಿಂಹಾಸನವನ್ನು ಏರ್ತಾನೆ. ಮುಂದೆ ಏನಾಗ್ತಿದೆ ಹೇಳ್ತೇನೆ ನಿಮಗೆ, ಆ ಇತಿಹಾಸ ಓದ್ರಿ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಅಜಾತಶತ್ರು ಮುಪ್ಪಾದಾಗ ಅವನ ಮಗ ಅದನ್ನು ಕಾಯ್ತಿರ್ತಾನ. ಅವನಿಗೆ ಗೊತ್ತಿರ್ತಿದೆ ಇವನು ನಮ್ಮ ಅಜ್ಜನ ಕೊಂದ, ತಾ ಪಟ್ಟು ಕಟ್ಟಾನ, ಈ ಇವನು ಮುದುಕಾಗ್ಯಾನೋ, ಇವನು ಬಿಟ್ಟು ಕೊಡಕ್ಕೆ ತಯಾರಿಲ್ಲ ಅಂಥೇಳಿ ಅಜಾತಶತ್ರುನ ಕೊಲೆ ಮಾಡಿ ಅವನ ಮಗ ಪಟ್ಟಿಗೆ ಇರ್ತಾನೆ. ನೋಡಿ ಹೇಗಿದೆ ಅಲ್ಲೆಲ್ಲ. ಇದನ್ನೇ ನಾವು ಕರ್ಮಫಲ ಸಿದ್ಧಾಂತ ಅಂತ ಕರಿತೇವೆ. ನಾವು ಏನು ಮಾಡ್ತೇವೆ, ಆ್ಯಜ್ ಯು ಸೋ ಸೋ ಇವ್ರಿ, ನೀ ಏನು ಬಿತ್ತೀಯ ಅದನ್ನೇ ಬೆಳಿತೀಯ. ನೀ ಯಾವ ಮಾರ್ಗ ರಾಜಕಾರಣಿಗಳಿಗೆ ಹೆಚ್ಚಾಗಿ ರಾಜಕಾರಣ ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಯಾವ ಮಾರ್ಗದಿಂದ ನಡೀತೀರಿ ಅದೇ ಮಾರ್ಗವನ್ನು ನೀವು ಹಿಂಬಾಲಕರು ನಡೆದಾಗ ಅದು ನಿಮಗೆ ನೋವನ್ನು ಉಂಟು ಮಾಡ್ತೀವಿ. ಆವಾಗ ನಿಮಗೆ ಅನುಮಾನಕ್ಕೆ ಆಗ್ತಿದೆ ನಾನು ಮಾಡಿದ ತಪ್ಪು ಅಂತೇಳಿ. ಆವಾಗ ಮತ್ತೇನು ಗುಬ್ಬಿ ಎಲ್ಲ ತಿಂದು ಹೋಗಿರ್ತಾವ, ಆವಾಗ ಜೋಳದ ತೆನಿ ಎಲ್ಲ ಖಾಲಿ ಆಗಿರ್ತದೆ, ಹಕ್ಕಿ ಕಾಯಕ ನಿಂತರೆ ಏನಾಗೋಲ್ಲ. ಮುಪ್ಪಿನ ಕಾಲಕ್ಕೆ ನಾ ತತ್ವಶಾಸ್ತ್ರ ಅವು ಮೌಲ್ಯಗಳನ್ನು ಹೇಳ್ತಿಲ್ಲ. ನೀನು ಯಾವಾಗ ಅವುಗಳನ್ನು ನೀವು ಕಾಯಬೇಕಾಗಿತ್ತು ಆ ಕಾಲಕ್ಕೆ ಕಾಯಲಿಲ್ಲ ಅಂದರೆ ಅದು ವ್ಯರ್ಥ. ನಿಮ್ಮ ನಂತರದ ನೀವು ಯಾರ್ದಾರು ಹೆಸರು ಹೇಳ್ಕೊಂತ ಹೋಗಿಬಿಡಿ. ಮಹಾವೀರದ್ದು ಹೇಳ್ರಿ, ಬುದ್ಧಂದು ಹೇಳ್ರಿ, ಮುಂದೆ ಯಾರ್ಯಾರು ಬಸವಣ್ಣವ್ರ ಯಾರ್ಯಾರ್ದು ಹೆಸರು ಹೇಳ್ತೀರಿ ಹೇಳ್ರಿ. ನೀವು ಮುಪ್ಪಿನ ಕಾಲಕ್ಕೆ ಎಲ್ಲ ಮಾಡೋದು ಪಾಪ ಎಲ್ಲ ಮಾಡಿ ಆ ನಂತರ ಅದನ್ನು ಮಾಡೋಕೆ ಹೋದ್ರೆ ಅದರಿಂದ ಏನೂ ಆಗೋದಿಲ್ಲ, ಅದು ವ್ಯರ್ಥ. ಅದು ಇದನ್ನು ಮಾಡಬೇಕಾದ್ರೂ ಮೊದಲೇ ಮಾಡಬೇಕು. ಎರಡನೇದೇನಪ್ಪ ಅಂದರೆ ಮನುಷ್ಯನಿಗೆ ಮಾಡಿದಂಥ ಪಾಪದ ಮೊದಲೇ ಮನವರಿಕೆ ಮಾಡ್ಕೊಳ್ಬೇಕು. ಮನವರಿಕೆ ಮಾಡ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಂಡಂದ್ರೆ ಅದಕ್ಕಿಂತಲೂ ದೊಡ್ಡ ಮಾರ್ಗ ಯಾವುದೂ ಇಲ್ಲ. ಪ್ರಾಯಶ್ಚಿತ್ತ ಆದ್ರೆ ನೀನು ಶುದ್ಧ ಆಗಿಬಿಡ್ತೀಯ. ನೀವು ಪ್ರಾಯಶ್ಚಿತ್ತ ಮಾಡೋದಿಲ್ಲ ಮತ್ತು ಯಾರ್ಯಾರ ಹೆಸರ ಮ್ಯಾಗ ಭಜನೆಗಳನ್ನು ಮಾಡ್ಕೊತ ಹೋಗ್ತೀರಿ, ಅದರಿಂದ ನೀವು ಎಂದೂ ಉದ್ಧಾರ ಆಗೋದಿಲ್ಲ. ಅದಕ್ಕಿಲ್ಲಿ ಇವರು ಹೇಳ್ತಾರೆ, ಯಾವ ರಾಜ ಏನು ಮಾಡ್ತಾನಂದ್ರೆ ತನ್ನ ಒಂದು ವೃದ್ಧ ತಂದೆ ಆಗಿದ್ದ ಅವನು ಕೊಲ್ತಾನ, ಹೆಂಡತಿನೂ ಕೊಲ್ತಾನ, ಮಕ್ಕಳನ್ನು ಕೊಲ್ತಾನ. ಇವು ಅಶೋಕಂದ ಇತಿಹಾಸವನ್ನು ತೊಗೊಂಡ್ರೆ, ಅವ್ರ ಇತಿಹಾಸ ತೊಗೊಂಡ್ರೆ, ಅಶೋಕನು ರಾಜ್ಯ ಇದಕ್ಕೆ ಬರಬೇಕಾದ್ರೆ ಪಟ್ಟಕ್ಕೆ ಬರಬೇಕಾಗಿತ್ತಂದ್ರೆ ತನ್ನ ಎಲ್ಲ ಸಹೋದರನ ಕೊಲ್ತಾನ. ಮುಂದೆ ಮೊಘಲರ ತಗೊಳ್ರಿ, ಔರಂಗಜೇಬ ತನ್ನ ಎಲ್ಲ ಸಹೋದರನ ಕೊಲ್ತಾನ. ಈ ಇಂಥ ಜನ ಏನು ಮಾಡ್ತದೆ, ಹೆಂಡತಿನ ಕೊಲ್ಲಕ್ಕೂ ಹಿಂದೆ ಏಟಾಗೋದಿಲ್ಲ, ಮಗನ ಕೊಲ್ಲಕ್ಕೂ ಹಿಂದೆ ಏಟಾಗೋದಿಲ್ಲ. ಇಂತಹ ದುಷ್ಟ ಜನರಿಂದ ಮಾತ್ರ ಇಂಥ ಸಲಹೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಅಂಥವ್ರು ಯಾರಾದರೂ ನನ್ನ ತಾಯಿಗೆ ಸಲಹೆಯನ್ನು ಹೇಳಿದ್ರ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ. ಇದರಂತೆ ಮುಂದುವರೆದು ಇನ್ನೂ ಕೆಲವೊಂದು ವಿಚಾರಗಳನ್ನು ಇಲ್ಲಿ ವಾಲ್ಮೀಕಿಯವರು ಭರತನ ಮೂಲಕ ಹಂಚಿಕೊಂಡಾರ. ಅವುಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.